ನಮ್ಮ ಕುಟುಂಬದವರು ಎಲ್ಲರೂ ನಮ್ಮ ಕುಟುಂಬ ನೀವು ಯಾರು ಬೇರೆಯವರಲ್ಲ ನಾವು ನೂರು ಕೂರುವಾಗ ನಿಮ್ಮ ಜೊತೆ ಇರ್ತೀವಿ ಸರ್ಕಾರ ಯಾರೇ ಇರಲಿ ಮಂತ್ರಿ ಯಾರೇ ಇರಲಿ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ನಿಮ್ಮ ಹೋರಾಟದಲ್ಲಿ ನೂರಕ್ಕೆ ನೂರು ಬಂದ ಪ್ರಾಮಾಣಿಕವಾಗಿ ಇರುವ ಹೋರಾಟ ಮಾಡುವ ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೊಳ್ಳೋಣ ಹಾಗಾಗಿ ಅವರೆಲ್ಲರೂ ಕೂಡ ಒಂದಾಗಿರುವ ನಮ್ಮ ಹೇಳಿ ಇನ್ನೇನು ಐದು ನಿಮಿಷ ಬರ್ತಾರೆ ಅವರೆಲ್ಲರೂ ಕೂಡ ಸಾವಧಾನವಾಗಿ ಯಾರ್ಯಾರು ಎಲ್ಲಿದ್ದೀರಾ ಅಲ್ಲೇ ಇರಬೇಕು ನೋಟ್ ಮುದ್ರೆ ಮಾಡೋದು ಅದು ಮಾಡಿಕೊಂಡು ಮಾಡ್ಕೊಡೋದು ಮೇಲ್ ಬರೋದು ಕೆಳಗಿದ್ರೆ ಮಾಡ್ಕೊಡೋದು ನೀವು ಯಾರೇ ಇಲ್ಲದಿದ್ರೆ ಅಲ್ಲೇ ಇರಬೇಕು ದಯಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಪರಿಚಯಗಳು ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗಳು ಇದು ಕಣ್ಣು ಕಾಣದೇ ಇಲ್ಲ ನಾವು ಯಾರು ಸರ್ಕಾರದ ಬೇರೆ ದುಡ್ಡು ಕೇಳ್ತಾ ಇಲ್ಲ ಕೊಟ್ಟಿಲ್ಲ ಇದನ್ನ ನಾಲ್ಕೈದು ಸಲ ಪುಟ್ಟಣ್ಣವರು ಸಚಿವರು ಒತ್ತಾಯ ಮಾಡಿದ್ರು ಇದುವರೆಗೂ ಅದೇನು ಶಿಕ್ಷಣ ವೆಲ್ಫೇರ್ ಫಂಡ್ ಅಂದ್ರೆ ಏನು ಅಂತ ಕೇಳದೋಗ್ತಿಲ್ಲ ಮಂತ್ರಿಗಳು ಬೇರೆ ಫೀಲ್ಡ್ ಇಂದ ಬಂದವರು ಮಕ್ಕಳಲ್ಲ ಅವರು ಕಷ್ಟ ಏನು ಟೀಚರ್ಗಳದು ಅಂತ ಆದರೆ ಅವರು ಇದೆಲ್ಲ ಶಾಲೆಗಳು ತಯಾರಾಗಿದ್ರೂ ಮಕ್ಕಳನ್ನ ಪಾಠ ಆನ್ಲೈನ್ ಕ್ಲಾಸ್ ಕಳಿಸೋದಕ್ಕೆ ಕಾರಣ ನಮ್ಮ ಶಿಕ್ಷಣ ಮಂತ್ರಿಯ ಒಂದು ಸ್ಟೇಟ್ಮೆಂಟ್ ಹೇಗ್ರಿ ಪಾಸ್ ಮಾಡ್ತೀರಾ ನಮ್ಮ ಟೀಚರ್ ಒಬ್ರು ಹೇಳಿದ್ರು ಸುಮಾರು ಎಲ್ರಿಗೂ ಪಾಸ್ ಮಾಡಿಬಿಟ್ಟು ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಬಿಡಿ ಎಲ್ಲರೂ ಕೆಲಸನೂ ಕೊಟ್ಬಿಡಿ ಅಂತ ಅವಾಗ ನಾವೇ ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ಬಿಡ್ಬೋದು ಇದಕ್ಕೆಲ್ಲದೆ ನಾವಿರೋದು ನಮ್ಮ ಕಲಿಕೆ ಏನಿದೆಯೋ ಬೇಕಾಗಿದೆಯೋ ಅದನ್ನು ಕಲಿತು ನಿಮಗಾಗಲ್ಲ ನಿಮ್ಮ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ದೇಶ ಒಪ್ಕೋಬೇಕು ಶಿಕ್ಷಕ ನೀವು ಚಪ್ಪಲ ಅವ್ರಿಗೆ ನಿಮ್ಮ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು ಯಾಕಂದ್ರೆ ವಂಡರ್ಫುಲ್ ಜಾಬ್ ಅದು ಅದರಲ್ಲಿ ತಪ್ಪಾಗ್ಬಿಡುತ್ತೆ ಅಂತ ಒಂದು ಕರೆಕ್ಷನ್ ಅನ್ನು ಆಲೋಚನೆ ಮಾಡ್ತಾ ಇದ್ದಾರೆ ಅದನ್ನ ಹೆಂಗೋ ಹಾಗೆ ಮಾತಾಡೋಂತ ಪೇರೆಂಟ್ ಗಳಿದ್ದಾರೆ ಅದನ್ನ ಬಿಡಿ ಅದನ್ನ ನಾವು ತಪ್ಪಿಸೋದಕ್ಕೆ ತಪ್ಪಿಸ್ಕೊಳಕ್ ಆಗಲ್ಲ ಆದ್ರೆ ನಮ್ಮ ಎಫರ್ಟ್ ಅನ್ನು ಮಾತ್ರ ಬೆಂತಟ್ತಾ ಇಲ್ಲ ಆ ಎಫರ್ಟ್ ಅನ್ನ ಬೆಂತಟ್ಟಿ ಶಿಕ್ಷಣ ಮಂತ್ರಿಗಳಾಗ್ಲಿ ಸರ್ಕಾರವಾಗ್ಲಿ ನಮ್ಮ ಈ ಟೀಚರ್ ಗಳನ್ನ ಬೇಡಿಕೆ ಏನಿದೆ ಅಟ್ಲೀಸ್ಟ್ ಆ ಕನಿಷ್ಠ ವೇತನವನ್ನು ಅಟ್ಲೀಸ್ಟ್ ಲಿಟಲ್ ಬೇನಿ ಸಂದಾಯವನ್ನಾದರೂ ಕೊಡಬೇಕು ಅಂತ ನಾವು ಟೀಚರ್ ಗಳಿಗಾಗಿ ನಾವು ಬೇಡ್ಕೊಳ್ತೀವಿ ಮತ್ತೆ ಪ್ಯಾಕೇಜ್ ಗಳನ್ನ ಫುಡ್ ಪ್ಯಾಕೇಜ್ ಗಳನ್ನೆಲ್ಲ ಅವ್ರವ್ರ ಮನೆಗಳಿಗೆ ತಲುಪಿಸಬೇಕು ಅಂತ ನಾವು ಬೇಡ್ಕೊಳ್ತೀವಿ ನಾವು ಕ್ಯಾಂಪ್ಸ್ ನವರು ಮತ್ತೆ ಪುಟ್ಟಣ್ಣವರು ಇವರೆಲ್ಲ ಯಾವಾಗ್ಲೂ ಶಿಕ್ಷಕರ ಪರವಾಗಿ ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಸರ್ ಇದ್ರ ಜೊತೆ ಇನ್ನೊಂದು ಮಾಧ್ಯಮದವರಿಗೂ ಸಮಾಜಕ್ಕೂ ಒಂದು ನಮ್ಮ ನೋವನ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟ ಪಡ್ತೇನೆ ಆನ್ಲೈನ್ ಬಗ್ಗೆ ಮಾತಾಡಿದ್ರು ಇಲ್ಲಿ ಕೂತಿರೋ ಶಿಕ್ಷಕರು ಕೇಳಿಸ್ಕೊಳ್ಳಿ ಇವತ್ತಿನ ದಿನ ನೀವು ಆನ್ಲೈನ್ ಮಾಡ್ಬೇಕಾದ್ರೆ ನಿಮಗೆ ನಿಮ್ಮ ಮಕ್ಕಳು ಯಾವ ಬೆಲೆಯನ್ನ ಕೊಡ್ತಾ ಇದ್ದಾರೆ ಒಂದು ಕಡೆ ಆನ್ಲೈನ್ ಗೆ ಬರ್ತಾ ಇಲ್ಲ ಅವ್ರ ಮುಖ ತೋರಿಸ್ತಾ ಇಲ್ಲ ಇದು ಸತ್ಯ ಆದ್ರೆ ಸತ್ಯ ಆಗಿ ಅನುಭವ ಆದವರು ಕೈ ಎತ್ತಿ ಎರಡನೇದು ನೀವು ಪಾಠವನ್ನ ಮಾಡ್ಬೇಕಾದ್ರೆ ನಿಮ್ಗೆ ಅವಹೇಳನ ಮಾಡ್ತಕ್ಕಂತ ಕೆಲಸ ನಡೀತಾ ಇದೆ ಹೌದಾ ಅಲ್ವಾ ಕೆಟ್ಟ ಕೆಟ್ಟದಾಗಿ ಬೈಯೋ ಅಂತದ್ದು ಹೈಸ್ಕೂಲ್ ಅಲ್ಲಿ ಎಷ್ಟು ಕೆಟ್ಟದಾಗಿ ಬೈತಾರೆ ಅಂದ್ರೆ ಯಾರು ಅಂತಾನೆ ಗೊತ್ತಾಗಲ್ಲ ಮಾಧ್ಯಮದವರೇ ಅರ್ಥ ಮಾಡ್ಕೊಳ್ಳಿ ಬಿಟ್ಟಂತ ಯಾವ ರೀತಿ ಅಂದ್ರೆ ಆನ್ಲೈನ್ ಅಲ್ಲಿ ಇರ್ತಾರೆ ಅವ್ರು ಯಾರು ಅಂತ ಗೊತ್ತಿರಲ್ಲ ನಮ್ಮ ಮಕ್ಕಳೇ ಅಂತ ನಾವು ಎಕ್ಸೆಪ್ಟ್ ಮಾಡಿರ್ತೇವೆ ಅವರು ಸೀದಾ ಅವ್ರ ಸ್ನೇಹಿತರು ಯಾರೋ ಬಂದು ಬೈದು ಓಡೋಗ್ಬಿಡ್ತಾರೆ ನೇರವಾಗಿ ಮಾಡಕ್ಕಾಗಲ್ಲ ಆದ್ರೆ ಆನ್ಲೈನ್ ಅಲ್ಲಿ ನಡೀತಾ ಇದೆ ಹೌದಾ ಅಲ್ವಾ ಹೌದಾದ್ರೆ ಜೋರಾಗಿ ಹೌದು ಅಂತ ಹೇಳಿ ಈ ನಮ್ಮ ಅಕ್ಕ ತಂಗಿದಿರೋ ತಾಯಿಂದಿರೋ ಕಣ್ಣಲ್ಲಿ ಇಡಕ್ಕಂಡು ಬಂದು ನನ್ನ ಜೀವನದಲ್ಲಿ ಕೇಳಿರ್ಲಿಲ್ಲ ಸರ್ ಇಂಥ ಮಾತು ಆ ತರ ಹೇಳಿ ನನ್ನ ಕಂಡಂತ ಶಿಕ್ಷಕರಿದ್ದಾರೆ ಅದು ನಾವು ಹಾಗಾಗಿ ಅಂತ ಒಂದು ಪಾಲಕ ಪೋಷಕರು ಕೂಡ ಇದಕ್ಕೆ ಒತ್ತನ್ನ ಕೊಡ್ತಾ ಇಲ್ಲ ಆ ಮಕ್ಕಳಿಗೆ ಒಂದು ತಿಳಿ ಮಾತು ಹೇಳ್ತಾ ಇಲ್ಲ ಆನ್ಲೈನ್ ಸುರಕ್ಷತೆ ಇಲ್ಲ ಇಂತ ಪರಿಸ್ಥಿತಿಯಲ್ಲಿ ಈ ಶಿಕ್ಷಕರು ಪಾಠ ಮಾಡಿ ಪಾಠವನ್ನ ನಿರಂತರವಾಗಿ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ನಿಮ್ಗೆ ಒಂದು ಸಲಾಮ್ ಅಂತ ಹೇಳಿದ್ರು
ಮಾಡ್ತಾರೆ.